ಇನ್ನು ಕಬ್ಬು ಬೆಳೆಗಾರರ ಮನವೊಲಿಸಲು ಟ್ರಬಲ್ ಶೂಟರ್ ಎಂಟ್ರಿ ಆಗಿದೆ. ಬೆಳಗಾವಿ ರೈತರ ಜೊತೆ ಇಂದು ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ನಡೆಸುತ್ತಾರೆ. ಮಧ್ಯಾಹ್ನ ರೈತರ ಪ್ರತಿಭಟನಾ ಸ್ಥಳಕ್ಕೆ ಡಿಕೆ ಶಿವಕುಮಾರ್ ಹೋಗಲಿದ್ದಾರೆ. ಆ ಮೂಲಕ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ರೈತರ ಬಳಿ ಮಾತನಾಡಿ ಇದೆಲ್ಲ ಕೂಡ ಸಮಸ್ಯೆ ಪರಿಹಾರ ಆಗುತ್ತೆ, ನೀವು ಪ್ರತಿಭಟನೆ ಮಾಡಬೇಡಿ ಅನ್ನೋ ಒಂದು ಭರವಸೆಯನ್ನ ಕೊಡೋದಕ್ಕೆ, ಜೊತೆಗೆ ಅವರ ಇನ್ನೇನು ನೋವುಗಳಿದ್ದಾವೆ ಅದನ್ನು ಕೇಳೋದಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಹೋಗ್ತಾರೆ. ಜಿಲ್ಲಾಧಿಕಾರಿ ಕಚೇರಿಯ ಬಳಿ ನಡೆಯುತ್ತಿರುವಂತಹ ಪ್ರತಿಭಟನೆ ಇನ್ನೂ ಕೂಡ ನಿಂತಿಲ್ಲ. ಹಾಗಾಗಿ ಕಬ್ಬಿನ ಬಾಕಿ ಹಣ ದರ ನಿಗದಿಗಾಗಿ ನಡೆಯುತ್ತಿರುವಂತಹ ಧರಣಿ ಏನಿದೆ ಅದಕ್ಕಾಗಿ ಈಗ ರೈತರ ಮನವೊಲಿಕೆಗೆ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಆಗಮಿಸಿದ್ದಾರೆ. ಇವತ್ತು ರೈತರ ಜೊತೆ ಚರ್ಚೆಯನ್ನು ನಡೆಸ್ತಾರೆ, ಏನೇನು ಅವರ ಒತ್ತಾಯ ಇದೆ. ಇನ್ನೂ ಕೂಡ ನಿನ್ನೆಷ್ಟೇ ಸಭೆ ಕೂಡ ಆಯಿತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ, ಅದಾದ ನಂತರವೂ ಕೂಡ ಅವರಿಗೆ ಅದು ಕನ್ವಿನ್ಸ್ ಆಗಿಲ್ಲ. ಈಗ ನೀವು ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಇದೀಗ ಸ್ವತಃ ಚರ್ಚೆಯನ್ನು ಮಾಡೋದಕ್ಕೆ ಬರ್ತಾ ಇರೋದು. ಒಂದು ರೀತಿಯಾಗಿ ಅವ್ರಿಗೂ ಕೂಡ ಏನಾದರೂ ಒಂದು ಹೊಸ ಆಶಾದಾಯಕ ಒಂದು ಭರವಸೆಯನ್ನು ಕೊಡ್ಬೋದು. ಹಾಗಾಗಿ ಬೆಳಗಾವಿಗೆ ಈಗ ಡಿಕೆ ಶಿವಕುಮಾರ್ ಅವರು ಮತ್ತೆ ಎಂಟ್ರಿ ಆಗಿದ್ದಾರೆ. ಆ ಮೂಲಕ ಮುಂದೆ ಏನಾಗುತ್ತೆ ನೋಡೋಣ. ಇನ್ನು ರಮೇಶ್ ಜಾರಕಿಹೊಳಿಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ದೊಡ್ಡವರ ವಿಚಾರ ನಾನು ಪ್ರಸ್ತಾಪ ಮಾಡಲ್ಲ ಅಂತ ಸಚಿವ ರಮೇಶ್ ಜಾರಕಿಹೊಳಿಗೆ ಟಾಂಗ್ ಅನ್ನು ಕೊಟ್ಟಿರೋದು. ಡಿಕೆ ಶಿವಕುಮಾರ್ ಅವರಿಗೆ ಅವರ ರಿಯಾಕ್ಷನ್ ಅನ್ನು ಕೇಳಿದಾಗ ದೊಡ್ಡವರ ವಿಚಾರ ನಾನು ಪ್ರಸ್ತಾಪ ಮಾಡಲ್ಲ, ಅವ್ರ ವಿಷಯ ನಮ್ಗೆ ಯಾಕೆ ಅನ್ನೋ ರೀತಿಯಾಗಿ ರಮೇಶ್ ಜಾರಕಿಹೊಳಿಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ರ. ಹಾಗಾಗಿ ಅವರು ಪ್ರಾಮಾಣಿಕರಿದ್ದಾರೆ, ಬಾಕಿ ಹಣವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಪ್ರಾಮಾಣಿಕತೆ ಇಲ್ಲ ಅಂದರೆ ಅವರು ಬಾಕಿ ಉಳಿಸ್ಕೋತಾರೆ. ಭಾಳ ಸಿಂಪಲ್ ಆಗಿ ಹೇಳಿದಾರೆ ಅವರು. ರಮೇಶ್ ಜಾರಕಿಹೊಳಿಗೆ ಮಾತಿನಲ್ಲೇ ಡಿಕೆ ಶಿವಕುಮಾರ್ ತಿವಿದಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಪ್ರಾಮಾಣಿಕತೆ ಇದ್ದರೆ ಅವರು ರೈತರಿಗೆ ಏನೇನು ಬಾಕಿ ಕೊಡಬೇಕು ಅದನ್ನು ವಾಪಸ್ ಕೊಡ್ತಾರೆ, ಇಲ್ಲದೆ ಇದ್ರೆ ಕೊಡೋದಿಲ್ಲ ಅಂತ ಮಾತಿನ ಮೂಲಕವೇ ಡಿಕೆ ಶಿ ತಿವಿದಿದ್ದಾರೆ. ನಾನು ದೊಡ್ಡವ್ರ ವಿಚಾರ ಮಾತಾಡಕ್ ಹೋಗಲ್ಲ. ನಾವು ರಾಜ್ಯ ಮಟ್ಟದಲ್ಲೆಲ್ಲ ನಿನ್ನೆ ಮುಖ್ಯಮಂತ್ರಿಗಳು ಓಲ್ಡ್ ಡೇ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದಾರೆ. ಅವ್ರು ಬಹಳ ಪ್ರಾಮಾಣಿಕರಿದ್ದಾರೆ, ಕೊಡ್ತಾರ ಅವ್ರು. ನಾನು ದೊಡ್ಡವ್ರ ವಿಚಾರ ಮಾತಾಡಕ್ ಹೋಗಲ್ಲ. ನಾವು ರಾಜ್ಯ ಮಟ್ಟದಲ್ಲೆಲ್ಲ ನಿನ್ನೆ ಮುಖ್ಯಮಂತ್ರಿಗಳು ಓಲ್ಡ್ ಡೇ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದಾರೆ. ಅವ್ರು ಮಾತಾಡ್ತಾರೆ